ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆಟಾಡಿಸ್ಬಾರ್ದು, ನೀವು ಆದಷ್ಟು ಅವಾಯ್ಡ್ ಮಾಡ್ಬೇಕು. ನೀವ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ಅವ್ರ ಆಟ ಇನ್ನ ಜಾಸ್ತಿ ಮಾಡ್ತಾರೆ. ಅಯ್ಯೋ, ಅದ್ ಹೇಗಪ್ಪ ಮಾತಾಡ್ದಿರಕ್ಕಾಗತ್ತೆ ಅಂತ ಅವಳು ಬಂದ್ರೆ ಸುಮ್ನೆ ಇರಕ್ಕಾಗತ್ತಾ? ಮಾತಾಡಿದ್ರು ಕಷ್ಟ, ಮಾತಾಡದೇ ಇದ್ರು ಕಷ್ಟ, ಒಟ್ನಲ್ಲಿ ನಮ್ ಜೀವನ ನಾಯಿ ಪಾಡಾಗೋಯ್ತು. ಜೈ ಭದ್ರಕಾಳಿ, ಜೈ ಪರಾಶಕ್ತಿ, ಜೈ ಮಹಾಕಾಳಿ, ಜೈ ಜೈ ನನ್ನ ಗುಲಾಬಿ, ಜೈ ಜೈ ಗಂಗಮ್ಮ. ಅಲ್ಲ, ಮಂತ್ರವಾದಿಗಳು ನಾಳೆ ಬರ್ತಾರೆ ಅಂತ ಹೇಳಿದ್ರಿ, ಇವತ್ತೇ ಬಂದ್ಬಿಟ್ಟಿದ್ದಾರೆ? ಅಯ್ಯೋ ಬರ್ಲಿ ಬಿಡು ಗುಲಾಬಿ, ಇವತ್ ಬಂದ್ರೆ ಏನು ನಾಳೆ ಬಂದ್ರೆ ಏನು, ಅವ್ರ ಮಾಡೋ ಕೆಲಸ ಮಾಡೇ ಮಾಡ್ತಾರಲ್ವಾ. ಅವ್ರ ಇವತ್ತೇ ಬಂದಿದ್ದು ಒಳ್ಳೇದಾಯ್ತು, ಆ ಆತ್ಮನ ಬಂಧನ ಮಾಡ್ಬಿಟ್ರೆ ನಾವೆಲ್ರು ಸೇರ್ಕೊಂಡು ಮನೇಲಿ ಈ ಬಂಧನ ಅಂತ ಹಾಡ್ ಹೇಳ್ಬೋದಲ್ವಾ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಏ, ಇಷ್ಟು ವರ್ಷ ನಮ್ಗೆ ಗೊತ್ತಾಗಿಲ್ಲ ಇವ್ರು ಯಾರು ಅಂತ, ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಏನಿದು ನಿಮ್ ಮನೆ ಮೇಲೆ ಲೈಟು? ಸಿಗ್ನಲ್ ಇರೋ ಲೈಟ್ಗಿಂತ ದೊಡ್ಡದಾಗಿದೆ. ಜೈ ಮಾಕಳಮ್ಮ, ಇಲ್ಲಿ ಯಾರು ಯಾರು ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ನಾಮಕ ಅವಸ್ಥೆಗೆ ಬದುಕ್ತಾ ಇದ್ದಾರೆ. ರಾಮ ಕೃಷ್ಣ ಅಂತ ಹೆಸರಿಟ್ಕೊಂಡು, ಆದ್ರೆ ನಾನು ಇಲ್ಲಿ ನಾನು ಅಂತ ಹೆಸರಿಟ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲಿ ನಾನು ನಾನೇ. ನೀನು ನೀನೇ ಇಲ್ಲಿ, ನಾನು ನಾನೇ ನೀವು ಎಂಬುವುದಿಲ್ಲಿ. ನಾದವಾಗಿರುವಾಗ ನಾನೇನು ಮಾಡಲೆಯ ದಾಸ, ನಾನು ದಾಸ. ಈ ದಾಸ ನಿನಗೆ ಕಾಸ. ಕೈ ಮುಂದೆ ಮಾಡಿ, ಕೈ ಮುಂದೆ ಮಾಡಿ, ತೋಳಿ ಚಿಲ್ರೆ ಕಾಸು ಕಾಸು. ಯಾರಿಗೆ ಇಲ್ಲಿ ದೇವ ಮೆಟ್ಕೊಂಡಿರೋದು? ಇಲ್ಲಿ ಯಾರಿಗೂ ಮೆಟ್ಕೊಂಡಿಲ್ಲ, ಇನ್ನು ಮೆಟ್ಕೊಳ್ಳುತ್ತನ್ನೋ ಭಯ ಆಗ್ತಾ ಇದೆ. ನೀವು ಅದನ್ನ ಓಡಿಸ್ಬೇಕಷ್ಟೇ. ದೇವ ಓಡಿಸಕ್ ಬರುತ್ತಾ? ಜೈ ಚಾಮುಂಡಮ್ಮ, ಚಾಮುಂಡೇಶ್ವರಿ ಪರಮ ಭಕ್ತನಾದ ನನ್ನ ದೇವ ಬಿಡ್ಸಕ್ ಬರುತ್ತೆ ಅಂತ ಕೇಳ್ತೀಯ? ಈ ದಂಡದಲ್ಲಿ ಎಷ್ಟು ದೆವ್ವಗಳನ್ನ ವಶೀಕರಣ ಮಾಡ್ಕೊಂಡು ಇಟ್ಕೊಂಡಿದೀನಿ ಗೊತ್ತಾ? ಅದನ್ನ ತೆಗೆದು ಹಂಗೆ ಹೊರಗ್ ಬಿಟ್ರೆ ನೀನು ಶೇಕ್ ಆಗ್ಬಿಡ್ತೀಯ. ಅದ್ ಸರಿ, ನಿಮ್ಮನ್ನ ಯಾರಿಲ್ಲಿ ಕಳಿಸಿದ್ದು? ಗುರುಗಳ? ನಮ್ ಗುರುಗಳಿಗೆ ಯಾವ ಗುರುಗಳು ಇಲ್ಲ. ಏನಾದ್ರೂ ಮನೇಲಿ ತೊಂದ್ರೆ ಆದ್ರೆ ಮೂರನೇ ಕಣ್ಣಿಂದ ಸಿಗ್ನಲ್ ಬರುತ್ತೆ, ಅವ್ರು ಉಟ್ಟು ಬಟ್ಟೆ ಪಾದ ಇಡ್ತಾರೆ. ಈ ಮನೇಲಿ ತೊಂದ್ರೆ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಓಡ್ ಬಂದ್ವಿ. ಓಡ್ ಬಂದ್ರ ಅಷ್ಟೇ ಕಷ್ಟ ತಗೊಳಕ್ ಹೋದ್ರಿ? ನನಗೆ ಹೇಳಿದ್ರೆ ತಳ್ಳೋ ಗಾಡಿನೋ ಮೂರ್ಖ ಸೈಕಲೋ ಕೊಟ್ಟು ಕಳಿಸ್ತಾ ಇದ್ದೆ. ಜೈ ಮಾಕಳಮ್ಮ, ಯಾರೀ ಅಧಿಕ ಪ್ರಸಂಗಿ? ಇವನ್ ಈ ರೀತಿ ಮಾತಾಡ್ತಾ ಇರೋದ್ ನೋಡಿದ್ರೆ ಇವನಿಗೆ ದೆವ್ವ ಮೆಟ್ಕೊಂಡಿದೆ ಅನ್ಸುತ್ತೆ. ಶಿಷ್ಯ ಬೂದಿ ಕೊಡಿಲಿ, ಅದನ್ನ ಇವನ್ ಮೇಲೆ ಪ್ರಯೋಗ ಮಾಡಿದ್ರೆ ಒಳಗಡೆ ಇರೋ ದೆವ್ವ ನರಳಾಡ್ಕೊಂಡು ಆಚೆ ಬಂದ್ಬಿಡ್ಬೇಕು. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬಿಡಿ. ಅವ್ರ ಹಾಗೆ ಅವಾಗವಾಗ ದೆವ್ವ ಬಂದಂಗ ಆಡ್ತಾ ಇರ್ತಾರೆ, ಆದ್ರೆ ಯಾರಿಗೂ ತೊಂದ್ರೆ ಕೊಡಲ್ಲ. ಗುರುಗಳೇ, ನಮ್ಗ್ಯಾರಿಗೂ ದೆವ್ವ ಮೆಟ್ಕೊಂಡಿಲ್ಲ, ಒಂದ್ ಗೊಂಬೆಲಿ ಆತ್ಮ ಇದೆ, ಆ ಆತ್ಮನ ಆಚೆ ಕರೆದ್ರೆ ಸಾಕು. ಹೋಗಿ ಆ ದೆವ್ವನ ಕರ್ಕೊಂಡು ಬನ್ನಿ. ಕರ್ಕೊಂಬರ್ಬೇಕಾ? ಕರ್ಕೊಂಬರೋದಲ್ಲ, ನೀವೇ ಹೋಗಿ ಹಿಡ್ಕೊಂಬರ್ಬೇಕು, ಅದಕ್ಕೆ ನಿಮ್ಮನ್ ಕರ್ಸಿರೋದು. ಈ ರೀತಿ ಆಡೋತ್ಗೆ ದೆವ್ವ ಬಂದ್ ಇಲ್ಲಿ ಸೇರ್ಕೊಂಡಿರೋದು. ಈಗ ದೆವ್ವ ಎಲ್ಲಿದೆ? ದೆವ್ವ ಅಲ್ಲ ಗುರುಗಳೇ, ಆತ್ಮ. ನೋಡಿ ಆ ಗೊಂಬೆಲಿದೆ, ಅದು ಕೆಲವು ಸರಿ ಗೊಂಬೆ ಆಗ್ಬಿಡುತ್ತೆ, ಒಂದೊಂದ್ಸರಿ ಹುಡುಗಿ ಆಗ್ಬಿಡುತ್ತೆ. ಹುಡುಗಿ ನೋಡಕ್ ಸೂಪರ್ ಆಗಿದ್ದಾಳ? ಚೆನ್ನಾಗಿದ್ದಾಳೆ, ತಾಳೆ ಕಟ್ಟಿ ಕರ್ಕೊಂಡು ಹೋಗ್ಬಿಡಿ. ಅಂದ್ರೆ ಹುಡುಗಿ ಚೆನ್ನಾಗಿದ್ದಾಳ ಅಂತ ಅಂದೆ. ನಮ್ಮ ಹತ್ರ ಒಂದ್ ಹುಡುಗನ ಆತ್ಮ ಇದೆ, ಲವ್ ಫೇಲ್ಯೂರ್ ಆಗಿ ಸದೋಗಿದೆ, ಅದಕ್ಕೂ ಇದಕ್ಕೂ ಜೋಡಿ ಮಾಡೋಣ ಅನ್ಕೊಂಡ್ವಿ. ಓ, ನೀವು ನಂತರ ಆತ್ಮಗಳ ಬ್ರೋಕರ? ಏ ಜೋಕರ್, ಸುಮ್ನೆ ನಿಂತ್ಕೋ. ನೀನು ಇವ್ರ ಜೊತೆ ಸೇರ್ಕೊಂಡು ಅಧಿಕ ಪ್ರಸಂಗಿತರ ಮಾತಾಡ್ಬೇಡ, ಹೋಗಿ ಗೊಂಬೆನ ತೆಗೆದುಕೊಂಡು ಬಾ. ನಾನು ಹೋಗ್ಬೇಕು ಗುರುಗಳೇ? ನಿಮ್ಮ ಅಪ್ಪನ ಕರ್ಕೊಂಡೋಗು, ಅವ್ನು ತೆಗೆದುಕೊಡ್ತಾನೆ, ನಿಂತುಕೊಂಡು ಬಾ. ಹೋಗೋ ಅಲ್ಲಿ ಅಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಅಲ್ಲಿ ಏನಾಗಲ್ಲ, ಹೋಗಿ. ಅಬ್ರಕಡಬ್ರ, ಗಿಲಿಗಿಲಿ ಪೂವ, ಕಾಗೆ ಕೌವ, ನಾರ್ನಿ ಮೌವ. ಮಂತ್ರವಾದಿಗಳೇ, ಇದ್ಯಾವ ತರ ಮಂತ್ರ ಹೇಳಿದ್ರಿ ನೀವು? ಮಂತ್ರ ಯಂತ್ರ ತಂತ್ರಗಳನ್ನ ಕಷಾಯ ಮಾಡ್ಕೊಂಡು ಕುಡ್ದಿರೋ ನನಗೆ ವಿಷಯ ಹೇಳಕ್ ಬರ್ಬೇಡ. ಶಿಷ್ಯ ಹಿಡ್ಕೋ. ಜೈ ಮಾಕಳಮ್ಮ. ಶಿಷ್ಯ ಹಿಡ್ಕೊಡೋ.
ಗುರುಗಳೇ, ಇದೇನಿದು ಈ ತರ ದರದಲ್ಲಿ ಸುತ್ತಾ ಇದ್ದೀರಾ? ಮಂತ್ರ ಮಾಡಿರೋ ದರದಲ್ಲಿ ಸುತ್ತಬೇಕು ತಾನೆ? ನೀವ್ ನೋಡಿದ್ರೆ ಟೈನ್ ದರದಲ್ಲಿ ಸುತ್ತಾ ಇದ್ದೀರಾ? ಬರೋ ಟೆನ್ಷನ್ ಅಲ್ಲಿ ಮಂತ್ರಿಸಿದ ದಾರನ ಮರ್ತು ಬಂದಿನಿ. ಅದಕ್ಕೆ ಎಲ್ಲ ಮಂತ್ರನು ಇದಕ್ಕೆ ಹಾಕಿದೀನಿ. ಅದು ಅಲ್ದೆ ಆ ದಾರಕ್ಕಿಂತ ಈ ದಾರ ತುಂಬಾ ಸ್ಟ್ರಾಂಗ್. ಗುರುಗಳೇ, ಒಂದ್ ದಾರ ಏನೋ ಕಟ್ಟಿದ್ರಿ, ಈ ದಾರ? ಈ ದಾರನ ಕುದಿಗೆ ಕಟ್ಕೊಂಡು ಫ್ಯಾನಿಗೆ ನೇಣಾಕು. ಈಗ ಇದಕ್ಕೆ ಮಂಡಲ ಸಿದ್ಧ ಮಾಡ್ಕೊಳ್ಳಿ. ಈ ಗೊಂಬೆ ಒಳಗಡೆ ಇರೋ ಆತ್ಮನ ಹೊರಗಡೆ ಕರಿತೀನಿ. ಹೋಗಿ ಮಂಡಲಕ್ಕೆ ಸಿದ್ಧ ಮಾಡ್ಕೊಂಡು ಬನ್ನಿ. ಗುರುಗಳೇ, ಎಲ್ರೂ ಹೋಗ್ಬೇಕಾ? ಬರೀ ಹೆಣ್ಮಕ್ಳು ಹೋದ್ರೆ ಸಾಕ? ಎಲ್ರೂ ಹೋಗ್ಬೇಕು. ಇಲ್ಲಿ ಒಬ್ರಿದ್ರು ಮಂತ್ರ ಹಾಕೋಕೆ ತುಂಬಾ ಕಷ್ಟ ಆಗುತ್ತೆ. ಬನ್ರಿ ಬನ್ರಿ. ಗುರುಗಳೇ, ನಾನು ನಿಮ್ ಸೇವಕನಾಗಿ ಇಲ್ಲೇ ಇದ್ದು ಬಿಡ್ಲಾ? ಇರೋ ಒಬ್ಬ ಶಿಷ್ಯನ ಇಟ್ಕೊಂಡೆ ಸಾಕಾಗ್ತಿಲ್ಲ, ನಿನ್ನ ತಗೊಂಡು ನಾನೇನ್ ಮಾಡ್ಲಿ? ಬಾಗ ನೋಡ್ದೇನೆ ಶಿಷ್ಯ, ನಾನು ಅಕೀಲು ಅಂತ ಅವ್ರು ಯಾರಿಗೂ ಗೊತ್ತೇ ಆಗ್ಲಿಲ್ಲ. ನಿಜವಾದ ಮಂತ್ರವಾದಿ ಅಂತ ಹೆಂಗ್ ನಂಬಿಸ್ತೇ? ಸೂಪರ್ ಬಾಸ್, ಇಂತ ಕೆಲಸ ನಿಪುಣರು ಬಾಸ್. ಆದ್ರೆ ಗೊಂಬೆಗೆ ಈ ತರ ಅಲ್ಲ ಬಾಸ್ ಕಟ್ಟದು, ಗೊಂಬೆ ಸುತ್ತ ಕಟ್ಬೇಕು. ಬಿಚ್ಚೆ ಅದನ್ನ. ಮಂತ್ರವಾದಿಗಳು ಇವತ್ತೇ ಬಂದಿದ್ದು ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಾಳೆ ಏನಾಗ್ತಿತ್ತು ನಮ್ಗೆ ಗೊತ್ತಿಲ್ಲ. ಗೌಡ್ರಿ ಇವತ್ ಬೆಳಿಗ್ಗೆ ನಡೆದಿದ್ನ ಹೇಳದ್ಮೇಲೆ ನಂಗೆ ಒಂಥರ ಭಯ ಆಯ್ತು. ಇನ್ ನಮಗ್ ಭಯ ಇಲ್ಲ ಬಿಡಿ, ಆ ಮಂತ್ರವಾದಿನ ನೋಡ್ತಾ ಇದ್ರೆ ಅವರು ಒಳ್ಳೆಯವರು ಅಂತ ಅನ್ಸುತ್ತೆ. ಖಂಡಿತ ಅನಿತಾಗೆ ಒಂದ್ ಗತಿ ಕಾಣಿಸೆ ಕಾಣಿಸ್ತಾರೆ. ನನ್ಗಂತೂ ಅವರು ಮಂತ್ರವಾದಿಗಳು ಅಂತಾನೆ ಅನಿಸ್ತಿಲ್ಲ. ನಿನ್ಗ್ಯಾಕ ಅನುಮಾನ ಬಂತು ಗುಲಾಬಿ? ಅವರು ಎಲ್ಲಾ ಮಂತ್ರಗಳನ್ನು ಕರೆಕ್ಟ್ ಆಗಿ ಹೇಳ್ತಿದ್ರಲ್ವಾ? ಮಂತ್ರ ಏನೋ ಹೇಳ್ತಿದ್ರು ಅನ್ನು ಅಕ್ಕ. ಆದ್ರೆ ಟೇನ್ ದಾರದಲ್ಲಿ ಆ ಬೊಂಬೆನ ಸುತ್ತಾ ಇದ್ರು. ಆ ತರ ದಾರದಲ್ಲಿ ಗೊಂಬೆನ ಸುತ್ತೋದನ್ನ ನಾನು ಎಲ್ಲೂ ನೋಡಿಲ್ಲ ಕೇಳಿಲ್ಲ. ಗುಲಾಬಿ ಮೇಡಮ್ ಅವರೇ, ಒಬ್ಬೊಬ್ರದು ಒಂದೊಂದ್ ತರ ಇರುತ್ತೆ. ಬೆಳ್ಳುಳ್ಳಿ ಕಬಾಬು ರೀ, ಪೂಜೆ ಮಾಡೋ ಪದ್ಧತಿ ರೀ. ಗುಲಾಬಿ ಮೇಡಮ್ ಅವರೇ, ಕೆಲವೊಬ್ರು ಮಂತ್ರ ಮಾಡೋ ದಾರದಲ್ಲಿ ಸುತ್ತಾರೆ, ಇನ್ ಕೆಲವರು ಟೈನ್ ದಾರದಲ್ಲಿ ಸುತ್ತಾರೆ, ಇನ್ ಕೆಲವರು ಬಾವಿಲಿ ನೀರ್ ಸೇರ್ತಿವಲ್ಲ ಅಂತ ಹಗ್ದಲ್ಲಿ ಸುತ್ತಾರೆ. ದೆವ್ವ ಯಾವ ರೀತಿ ಪ್ರತಿಕ್ರಿಯೆ ಮಾಡುತ್ತೋ ಆ ತರ ಅವ್ರು ಸುತ್ತಾರಷ್ಟೇ. ನನ್ಗೇನೋ ಅವರು ಅನಿತಾ ದೇವನ ಓಡ್ಸೋದಕ್ ಆಗಲ್ಲ ಅಂತ ಅನಿಸ್ತಿದೆ. ಅವಳೇನಾದ್ರೂ ಇವ್ರನ್ನ ಹೆದರ್ಸಿದ್ರೆ ಇವರೇ ಹೆದ್ರುಕೊಂಡು ಓಡ್ ಹೋಗ್ತಾರೆ. ಗುಲಾಬಿ, ನಂಬಿಕೆ ಇರ್ಲಿ, ಅವರು ನಮಗೋಸ್ಕರನೇ ಇಲ್ಲಿಗೆ ಬಂದಿರೋದು. ನಾವೇ ಅವ್ರ ಮೇಲೆ ಅನುಮಾನ ಪಟ್ರೆ ಹೇಗೆ? ಸರಿ ಆಯ್ತು, ಇವಾಗ ಪೂಜೆಗೆ ಏನೇನೋ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಅದೆಲ್ಲಾನು ರೆಡಿ ಮಾಡ್ಕೊಳ್ಳೋಣ, ಮುಂದೆ ಏನ್ ಮಾಡ್ತಾರೆ ಅಂತ ನೋಡೋಣ. ಗುಲಾಬಿ, ಆ ಪೂಜೆ ನಡಿಬೇಕಾದ್ರೆ ನೀನಲ್ಲಿರೋದು ಬೇಡ ಅನ್ಸ್ತಿದೆ. ಯಾಕಂದ್ರೆ ಅನಿತಾನ ನಾವ್ ನಿನ್ನಿಂದ ದೂರ ಮಾಡ್ತಿದೀವಿ ಅಂತ ಅವಳು ರುದ್ರ ರೂಪ ತಾಳ್ಬಿಟ್ರೆ ಕಷ್ಟ. ಅನು ಅಕ್ಕ, ನಾನಲ್ಲಿ ಇದ್ದೇ ಇರ್ತೀನಿ. ಯಾಕಂದ್ರೆ ಅವ್ರು ಎಂತೆಂತೋ ದೇವನೋ ಹಿಡ್ದಿದೀನಿ ಅಂತ ಹೇಳಿದ್ರಲ್ಲ, ಇನ್ನು ಈ ದೇವನ ಬಿಟ್ಬಿಡ್ತಾರಾ?